ನನ್ನ 11 ಕ್ಷೋಹಿಣಿ ಸೈನ್ಯವು ತಲೆಯಲ್ಲಿ ಹೆಣವಾಗಿ ಬಿದ್ದರಲ್ಲ, ಇಡೀ ಆರ್ಯಾವರ್ತ ಕಣ್ಣಂತ ಭಾಗ್ಯ ಪುರುಷ ಅಲ್ವೇ ಸುಯೋಧನ, ಆದರೆ ಇಡೀ ಆರ್ಯಾವರ್ತ ಕಾಣುತ್ತಿರುವಂತ ದೌರ್ಭಾಗ್ಯ ವ್ಯಕ್ತಿಯೂ ಈ ಸುಯೋಧನ ಎಂದು. ಅದಲ್ಲದೆ ಇದ್ರೆ 11 ಕ್ಷೋಹಿಣಿ ಸೈನ್ಯ ಹೆಣವಾಗಿ ಬಿದ್ದಿದ ಜೊತೆಯಲ್ಲಿ ನನ್ನ ತಮ್ಮಂದಿರು ಸಹ ಹೆಣವಾಗಿದ್ದಾರೆ, ಅಲ್ಲಿ ಉರುಳಿ ಹೋಗಿದ್ದಾರೆ. ಸ್ಮಶಾನದ ಮೌನ ಆವರಿಸಿದೆ. ಏನನ್ನು ಕಾಣಬೇಕಾಗಿ ಬಂತು ನಾನು? ಎಂತೆಂಥ ಭಾಗ್ಯಗಳನ್ನ, ಸಂತೋಷದ ಕ್ಷಣವನ್ನ ಕಳೆದು 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 ಈ ಭೂಮಿ ನನಗೇ ಬೇಕೆಂಬಂತ ಗಟ್ಟಿಯಾದ ನಿರ್ಧಾರದಲ್ಲಿ ರಣವನ್ನ ಗಂಟಿಕ್ಕಿದವ ನಾನು. ಆದರೆ 18 ದಿನಗಳಲ್ಲಿ ಒಂದು ದಿನವೂ ನನಗೆ ಜಯ ಸಿಗದೆ ಹೋಯ್ತಲ್ಲ, ಎಂಥ ವಿಪರ್ಯಾಸ ಇದು! ಏರಕ್ಷೋಹಿಣಿ ಸೈನ್ಯದ ಮುಂದೆ ನಾನೆಲ್ಲ ನತಮಸ್ತಕರಾಗಿ ನಿಲ್ಲುವಂತ ದೌರ್ಭಾಗ್ಯವಂತಲ್ಲ ಇವನಿಗೆ, ಇದೆಂತ ಸ್ಥಿತಿ ನನಗೆ! ಹಸ್ತಿನಿಯ ಚಕ್ರವರ್ತಿಯಾಗಿ ಅನಭಿಷಿಕ್ತ ದೊರೆಯಾಗಿ ಯಾರೂ ಪ್ರಶ್ನಿಸಲಿಲ್ಲವಂತೆ ಅಂತ ವ್ಯಕ್ತಿಯಾಗಿ ಬೆಳೆದಂತ ಈ ಸುಯೋಧನ ಇಂದು ರಣದಾರುಣಿಯಲ್ಲಿ ಮುರುಗುವ ಸ್ಥಿತಿ ಒಂದು ಬಂತಲ್ಲ, ಯಾಕಾಗಿ ಯಾಕಾಗಿ? ಪಾಂಡವರಿಂದಲ್ಲವೇ ನಮ್ಮ ಉದ್ದೇಶವಾದರೂ ಏನು? ಪಾಂಡವರ ಸರ್ವನಾಶ ಆಗಬೇಕೆಂಬ ಕಾರಣಕ್ಕಾಗಿ ದುರವೀಳ್ಯವನ್ನು ಕೊಟ್ಟವ ನಾನು. ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣ ಪಾಂಡವರು ಅವರನ್ನು ಹೋಗಿ ಯುದ್ಧ. ಯಾರಿಗಾಗಿ ಯುದ್ಧ?
ನನ್ನವರೆಲ್ಲ ದೂರವಾಗಿದ್ದಾರೆ, ನಾನೊಬ್ಬನೇ ನಿಂತಿದ್ದೇನೆ. ಯಾರಿಗೆ ಬೇಕಾಗಿ ಜಯ? ಬೇಡವಾಗಿತ್ತು ಯುದ್ಧ, ಅಲ್ಲ ಇನ್ನೂ ಬೇಡ ಯುದ್ಧ, ಬರಿದೆ ಇನ್ನಿವರಳು. ನಾ ಕಾದಲೇಕೆ? ಅಲ್ಲ ಬರಿದೆ ಇನ್ನಿವರಳು ಕಾದಲೇಕೆ? ಬೇಡ ಬೇಡ, ರಣಧಾರುಣಿಯಲ್ಲಿ ಏಕಾಂಗಿಯಾಗಿ ಮುನ್ನುತ್ತಿ ಮುನ್ನುತ್ತಿ ಬರುತ್ತಿದ್ದೇನೆ. ಯಾರದು ಯಾರದು? Thank you.
ಭೀಮನ ಸಿಂಹಗರ್ಜನೆಯೂ ಕೇಳುತ್ತಿಲ್ಲ. ಅವರ ಯಾವ ಕರ್ಕಶ ಧ್ವನಿಯೂ ನನ್ನ ಕಿವಿಯನ್ನು ನಾಂಟುತ್ತಿಲ್ಲ. ಹಾಗಾದ್ರೆ ಅವರ ಕಣ್ಣು ತಪ್ಪಿಸಿ ಬಹುದೂರ ಬಂದೆ ಅಲ್ವೇ. ಒಂದು ಸಂದರ್ಭದಲ್ಲಿ ಭೀಮಾ ಎಂಬಂತ ಧ್ವನಿಯನ್ನು ಕೇಳಿದಾಗ ನನ್ನ ದೇಹದಲ್ಲಿ ರಕ್ತ ಕುದಿಯುತ್ತಿತ್ತು. ಅಲ್ಲ, ಭೀಮಾ ಅಂತ ಹೇಳಿದಾಗ ನನ್ನ ರೋಮದ ಕೂಪ ಕೂಪಗಳಿಂದ ಸಿಟ್ಟು ಉಕ್ಕುತ್ತಿತ್ತು. ಇವತ್ತು ಭೀಮನ ಧ್ವನಿ ನನ್ನ ಹೃದಯದಲ್ಲಿ ಮರಣ ಮೃದಂಗವನ್ನು ಬಾರಿಸುತ್ತಿದೆಯಲ್ಲ. ಭೀಮ ಅಂತ ಆಡುವಾಗಲೇ ನನ್ನ ನಾಲಿಗೆ ನಡುಗುತ್ತಿದೆಯಲ್ಲ. ಹಾಗಾದ್ರೆ ಸುಯೋಧನನ ಅಂತಃಶಕ್ತಿಯೇ ಕುಸಿದು ಹೋಯಿತೆ. ಭೀಮನ ಪರಾಕ್ರಮದ ಎದುರಿನಲ್ಲಿ, ಅಲ್ಲ, ಅವನ ಗರ್ಜನೆಯ ಸಮ್ಮುಖದಲ್ಲಿ ನನ್ನ ಗಂಗಾಬಲವೇ ಉಡಗಿ ಹೋಯಿತೆ. ಆಗಿದ್ರೆ ಹೌದು, ಭೀಮನ ಪ್ರಖರವಾದಂತ ಬಿಸಿ ಉಸಿರಿನ ಜ್ವಾಲೆಯಲ್ಲಿ ನನ್ನ ದ್ವೇಷವೆಲ್ಲವೂ ಕರಗಿ ನೀರಾಗಿ ಹರಿಯುತ್ತಿದೆ. ಕೈಕಾಲು ನಡುಗುತ್ತಿದೆ. ಅವ ಭೀಮನಲ್ಲ, ನನ್ನ ಪಾಲಿಗೆ ಅವನೇ ಜಮ ಯಮ ಯಮ. ಓಡಿದೆ, ಯಾವ ದಿಕ್ಕಿಗೆ ಹೋಗಲಿ, ನಾನು ಉತ್ತರಕ್ಕೆ ಸಾಗೋಣವೇ. ಕುರುಕ್ಷೇತ್ರದ ಕೊನೆಯಲ್ಲಿ ಗಂಗೆ ಪ್ರವಹಿಸುತ್ತಿದ್ದಾಳೆ. ನದಿಯನ್ನ ದಾಟುವಂತಿಲ್ಲ. ಪಶ್ಚಿಮಕ್ಕೆ ಓಡೋಣವೇ. ಪಾಂಡವರ ಬಿಡದಿ ಉಂಟಲ್ಲಿ. ಹೋಗುವಂತಿಲ್ಲ. ದಕ್ಷಿಣ ಯಮನೂರು ಅದು ಎಲ್ಲಿ ಹೋಗಲಿ, ಯಾವ ದಿಕ್ಕಿಗೆ ಓಡಲಿ, ನಾನು ಇಂದ್ರ ದಿಶಾಮುಕ್ತನಾಗಿ ಹೊರಟೆ. ನನಗೆ ಪೂರ್ವೇ ಸರಿ, ಯಾವ ಭಯವೂ ಇಲ್ಲ. ಅಡಗುವುದಕ್ಕೆ ತಾಣವೂ ಉಂಟಲ್ಲಿ. ಹಾಗಾಗಿ ಪೂರ್ವಕ್ಕೆ ಬಹುದೂರ ಸಾಗಿ ಬಂದೆ. ನಾನು ಮುಂದಕ್ಕೆ ಸಾಗಿದ ಹಾಗೆ ನನ್ನ ಮನಸ್ಸು ಹಿಂದಕ್ಕೆ ಓಡುತ್ತಿದೆಯಲ್ಲ. ನನ್ನ ನೆನಪಿನ ಅಂಗಳದಲ್ಲಿ ಸವಿಯಾದ ಹಳೆಯ ನೆನಪುಗಳು ತೆರೆದುಕೊಳ್ಳುತ್ತಿದೆಯಲ್ಲ. ಸಿಹಿ ಬುತ್ತಿ ಬಿಚ್ಚುತ್ತಿದೆಯಲ್ಲ. Yeah.
ಈ ಸುಯೋಧನ ಬದುಕು ಹೇಗಿತ್ತು? ಅದು ಕಳೆದು 18ನೇ ದಿನ ಇಂದು ಸುಯೋಧನ ಬದುಕು ಹೇಗಾಯಿತು? ಅದಕ್ಕಾಗಿ ಬಹುಶಃ ನನ್ನ ಮನಸ್ಸು ನುಡಿಯುತ್ತಿರುವುದು. ಕುರುರಾಯ ಇದನ್ನೆಲ್ಲ ಕಂಡು, ಕುರುರಾಯ ಅದನ್ನೆಲ್ಲ ಕಂಡು, ಅದೊಂದು ಯಾವುದಾಗಿದೆ ವೈಭವ? ನನಗೆ ಅಧಿಕಾರ ಬರಲಿಲ್ಲ. ಚಿಗುರು ಮೀಸೆ ಹುಟ್ಟುವ ಕಾಲ ಯಾರಲ್ಲಿ? ಕರುಣನಿಗೆ ಅಂಗದೇಶಾಧಿಪತಿ ಅಂತ ನಾನು ಘೋಷಣೆ ಮಾಡುವಾಗ ನನ್ನನ್ನು ಪ್ರಶ್ನಿಸುವಂತ ಎದೆಗಾರಿಕೆ ಯಾರಿಗೂ ಇಲ್ಲವಾಗಿತ್ತು. ಅಲ್ಲಿಂದಲೇ ನಾನು ದೊರೆಯಾದೆ. ಹಸ್ತಿನಿಯ ಸಿಂಹಾಸನಕ್ಕೆ ಬೇಕಾಗಿ ಅಲ್ಲವೇ ವ್ಯಾಸದತ್ತವಾದ ಪಿಂಡದ ಮೂಲಕವಾಗಿ ಭೂಮಿಯ ಬೆಳಕನ್ನು ಕಂಡವ ನಾನು. ಸಿಂಹಾಸನಕ್ಕೆ ಎಂಬುದಾಗಿಯೇ ಪಡೆದ ಮಗು ಇದು. ಸುಯೋಧನ, ಕೌರವ, ಆ ವೈಭವ ಎಲ್ಲ ಮುಗಿಯಿತೀಗ. ಹೌದು, ದುರವೀಳ್ಯವನ್ನು ಕೊಟ್ಟ ಮರು ಕ್ಷಣದಲ್ಲಿ ನಾನು ಅಜ್ಜಯ್ಯ ಭೀಷ್ಮಾಚಾರ್ಯರಲ್ಲಿ ಹೋದೆ. ಅವರ ಬಿಡದಿಗೆ ನಾನು ಒಬ್ಬನೇ ಹೋದೆ. ರಾತ್ರಿಯ ಹೊತ್ತದು ಯಾಕೆ ಮಗನೇ ಒಬ್ಬನೇ ಬಂದೀಯ ನೀನು? ಚಕ್ರವರ್ತಿ ಒಬ್ಬನೇ ಬರಬಾರದು, ಒಬ್ಬನೇ ಇರಬಾರದು. ಛತ್ರವನ್ನ ಚಾಮರವನ್ನ ಪರಿಚಾರಕರನ್ನ ಉಳಿದು ಅಲ್ಲ ಬೀಳ್ಕೊಟ್ಟು ನಾನೀ ಮುಂದಕ್ಕೆ ಬಂದೆ. ಆಳೋಳ ಅಗ್ಗಳನು, ಹೌದು ಪಂಚಮಹಾಮಲ್ಲರಿದ್ದಾರೆ, ಅವರಲ್ಲಿ ಮೂವರು ಈಗಾಗಲೇ ಹೊಂದಿ ಹೋಗಿದ್ದಾರೆ, ಉಳಿದವರು ಇಬ್ಬರೇ. ಒಬ್ಬ ಭೀಮ, ಮತ್ತೊಬ್ಬ ಸುಯೋಧನ. ಅಂತ ಆಳೋಳ್ ಅಗ್ಗಳನಾದ ನಾನು ಹೆಣದ ಪರ್ವತವನ್ನ ಏರಿಳಿದು 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 ಒಬ್ಬನೇ ಬಂದೆ. ಈಗ ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು? ಕ್ಷೋಹಿಣಿಯ ಸೈನ್ಯ, ಇಲ್ಲಿ ಎಷ್ಟು ಬಲ ಬೇಕು? ಜೊತೆಯಲ್ಲಿ ಅತಿರಥ ಮಹಾರಥರಲ್ಲೇ ಇದ್ದಾರೆ, ಶಾಪಾದಪಿ ಶರಾದಪಿ ಶಕ್ತಿ ಉಳ್ಳವರು ಇದ್ದಾರೆ, ಇಚ್ಛಾಮರಣಿಗಳಿದ್ದಾರೆ, ಅಲ್ಲ ಚಿರಂಜೀವಿಯೂ ಇದ್ದಾರೆ. ಇಂತ ಏನಿತ್ತು ಬಲ ಇರುವಾಗ ಸೋಲು, ಮತ್ತೆ ಸಂಪತ್ತು? ಹಸ್ತಿನಿಯ ಭಂಡಾರ ಯಾವ ಕಾಲಕ್ಕೂ ಬರಿದಾಗಲಿಕ್ಕಿಲ್ಲ, ಹೇರಳವಾಗಿ ಸಂಪತ್ತಿದೆ.
ಆ ಸಂಪತ್ತು ಈ ಕಾಲಕ್ಕೆ ಪ್ರಯೋಜನಕ್ಕೆ ಬರದೇ ಹೋಯ್ತಲ್ವೇ. ಮತ್ತೆ ಭಟರು ಒಡೆಯ ನಿಮ್ಮ ಬೆವರು ಬಿದ್ದಲ್ಲಿ ನಾವು ರಕ್ತ ಚೆಲ್ಲುತ್ತೇವೆ ಎಂಬುದಾಗಿ ಹೇಳಿದ ಎಷ್ಟೋ ಭಟರಿದ್ದಾರೆ. ಅವರೆಲ್ಲ ಇರುತ್ತಾ ಸೋಲಾಯ್ತಲ್ವೇ ನನಗೆ. ಯಾಕೆ ಯಾಕೆ ಸೋಲಾಯ್ತು? ಕೋಟಿ ಕೋಟಿ ಆಯುರ್ಮಾನ ಹೊಂದಿದಂತ ರಾವಣನಿಗೆ ಏನು ಕಡಿಮೆ ಇತ್ತು? ಆದರೂ ಸೋಯಿಲ್ಲವೇ. ಕಪಿಗಳ ಮಧ್ಯದಲ್ಲಿ ವಿವಸ್ಥನಾಗಿ ಓಡಲಿಲ್ವೇ ಅವ? ಯಾಕೆ? ಅವನಿಗೂ ದೈವ ಬಲ ಇಲ್ಲ, ನನಗೂ ಅದೇ ಬಲ ಇಲ್ಲ. ಪುರುಷ ಪ್ರಯತ್ನವೇ ಪ್ರಧಾನ ಅಂತ ನಾನು ಹೆಜ್ಜೆ ಇಟ್ಟವ, ಅದನ್ನೇ ನಂಬಿದವ ನಾನು. ಮತ್ತ್ಯಾಕೆ ಆ ಹೆಸರನ್ನು ಹೇಳಿ? ಹಾಗಾಗಿ ನನಗೆ ಆ ಬಲ ಇಲ್ಲ ಅಷ್ಟೇ. ಹಾಗಾದರೆ ನನ್ನ ತಲೆ ಕಾಯುವುದಕ್ಕೆ ಯಾರಿದ್ದಾನೆ? ಈಗ ಯಾರಿದ್ದಾರೆ? ಕೌರವರಲ್ಲಿ ಒಬ್ಬ ಉಳಿದರೂ ರಾಜ್ಯ ನಮಗೆ, ಪಾಂಡವರಲ್ಲಿ ಒಬ್ಬ ಅಳಿದರೂ ರಾಜ್ಯ ನಮಗೆ. ನಾನು ಉಳಿಯಬೇಕು ಅಂತಾದ್ರೆ ನನ್ನನ್ನು ಕಾಯುವುದಕ್ಕೆ ಕರುಣ ಇಲ್ಲ, ದ್ರೋಣ ಇಲ್ಲ, ತಮ್ಮಂದಿರಿಲ್ಲ, ಭೀಷ್ಮಾಚಾರ್ಯರಿಲ್ಲ. ಯಾರಿದ್ದಾರೆ? ಕರದ ಕದೆಯೋ ಪಿಗಲೋಳನವು. ನಾನು ಎಲ್ಲದನ್ನು ನಂಬಿದೆ, ಯಾರೂ ಬೆಂಬಲಕ್ಕೆ ಇಲ್ಲವಾಯಿತು. ಈಗ ನನ್ನ ಬೆಂಬಲಕ್ಕೆ ಜೊತೆಯಲ್ಲಿ ನನ್ನ ತಲೆ ಕಾಯುವುದಕ್ಕೆ ಶರದ ಕದೆಯು ಪರಿಬುದ್ಧಿಗರ ಭಾವಿಸಿಕೊಂಡವ, ಸಂತೋಷಪಟ್ಟವ. ಕುರುಕ್ಷೇತ್ರ ರಣಧಾರಿಣಿಯಲ್ಲಿ
ನಡೆದ ಎಲ್ಲ ವಿದ್ಯಮಾನಗಳನ್ನ ಅಂದ ನೃಪತಿಯಾಗಿರುವಂತಹ ಧತರಾಷ್ಟ್ರ ಭೂಪತಿಗೆ ಒಪ್ಪಿಸಬೇಕಾದ್ದು ನನ್ನ ಕರ್ತವ್ಯ. ದಿನನಿತ್ಯವೂ ವರ್ತಮಾನವನ್ನ ಕೇಳ್ತಾ ಕೇಳ್ತಾ ಸಂತೋಷ ಪಡ್ತಾ ಇದ್ದವರು ಭೂಪತಿಗಳು. ಯಾವ ವಿಧದಲ್ಲಿ ಸಮಸ್ತ ಕೌರವರ 99 ಮಂದಿ ಮಕ್ಕಳನ್ನ ಕಳೆದುಕೊಂಡಾಗಲೂ ನನ್ನ ಮಗನಿದ್ದಾನೆ ನನ್ನ ಮಗನಿದ್ದಾನೆ ಎಂಬುದಾಗಿ ಸಂತೋಷಪಟ್ಟವರು, ಎದೆ ಉಬ್ಬಿಸಿಕೊಂಡವರು ಭೂಪತಿಗಳು. ಇದನ್ನೆಲ್ಲ ನನ್ನೊಡೆಯ ಬರೀದೆ ಮಾಡಿಕೊಂಡ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲವೇ ಇಲ್ಲ. ಇವತ್ತಿನ ದಿನ ನನ್ನನ್ನ ಕರೆದಾಡಿದ ಮಾತು, ಸಂಜಯ ನನ್ನ ಮಗ ಸುಯೋಧನನಲ್ಲಿ ಇಂದಲ್ಲ ನಾಳೆಯಾದರೂ ಜಯ ನಮ್ಮ ಪಾಲಿಗೆ ಆಗುವುದು ಖಚಿತವಾದದ್ದು, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎನ್ನುವುದಾಗಿ ಅಸ್ತವನ್ನ ಹಿಡಿದು ಕುರುಕ್ಷೇತ್ರದ ಬಗ್ಗೆ ಗಮನಿಸಿದ್ರೆ ಕುರುಕ್ಷೇತ್ರದ ರಣಧಾರಿಣಿಯನ್ನ ಬಿಟ್ಟೇ ಹೊರಟೇ ಹೋಗಿದ್ದಾರೆ ಭೂಪತಿಗಳು. ಹಾಗಾದ್ರೆ ನಾನೊಂದು ಭರವಸೆಯ ಮಾತನ್ನ ಕೊಟ್ಟವ, ಕೌರವೇಶ್ವರ ಎಲ್ಲೇ ಇದ್ದರೂ ಕೂಡ ಅವನನ್ನ ಹುಡುಕಿ ಯುದ್ಧದ ವರ್ತಮಾನವನ್ನ ನಿಮಗೆ ತಂದು ಒಪ್ಪಿಸ್ತೇನೆ ಎನ್ನುವುದಾಗಿ ಅವರಿಗೆ ಸಮಾಧಾನ ಪಡಿಸಿ ಈ ಕಡೆಗೆ ಧಾವಿಸಿ ಬಂದವ. ಈಗೆಲ್ಲಿ ಯಾರು ಸಿಗಬಹುದು ನನ್ನೊಡೆಯ ಎನ್ನುವುದಾಗಿ ರಣಧಾರಿಣಿಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲವಲ್ಲ, ಎಲ್ಲಿರಬಹುದು ಎಲ್ಲಿರಬಹುದು. ಅದೋ ಅದೋ ಕೂಗುತ್ತಾ 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 ಹುಡುಕುತ್ತಾ ಹುಡುಕುತ್ತಾ ಆ ಕಡೆ ಸಾಗಿ ಬಿಡ್ತೇನೆ. ಪ್ರಭು ಸುಯೋಧನೆಯ ಭಾಗ್ಯ
ಸಾಧ್ಯವಾಗುವುದಿಲ್ಲ ಪ್ರಭು. ನೋಡಿ, ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಅಸಾಧ್ಯವಾಗುತ್ತಾ ಇದೆ, ಅಸಾಧ್ಯವಾಗುತ್ತಾ ಇದೆ. ಪುನವಿ ಪಾಲಕ ಕ್ರೂರಾಯ ಎನಿಸಿಕೊಂಡವರು ನೀವು. ಕೌರವರು ಅನೇಕರಿದ್ದಾರೆ, ಯಾರೂ ಕ್ರೂರಾಯ ಎನಿಸಿಕೊಳ್ಳಿಲ್ಲ. ಪಡವಿ ಪಾಲಕರ ಅನೇಕರಿದ್ದಾರೆ. ಪಡವಿಯೇ ಆ ರಾಯತ್ವವನ್ನು ನಿನಗೆ ನೀಡಿತ್ತು ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ ಪ್ರಭು, ಯಾವ ಸಂದೇಹವೂ ಇಲ್ಲ. ಅಂತ ನೀವು ಈ ರೀತಿಯಾಗಿ ರಕ್ತ ಸಿಕ್ತವಾದಂತಹ ಪಡುವಿನಲ್ಲಿ ಹೆಣ ಪರ್ವತಗಳನ್ನ ಏರಿ ಇಳಿಯುತ್ತಾ ಸಾಗುತ್ತಾ ಸಾಗುತ್ತಾ ಇದ್ದದ್ದನ್ನ ನೋಡಿದ್ರೆ ಯಾಕಾದ್ರೂ ನನ್ನ ಕಣ್ಣುಗಳು ಉಳಿದಿತ್ತೋ ಪ್ರಭು, ಯಾಕಾದ್ರೂ ನನ್ನ ಕಣ್ಣುಗಳು ಉಳಿಯುತ್ತೋ ಅಂತ ನಿಂತ ಇದೆ ಪ್ರಭು. ಇಲ್ಲ ಪ್ರಭು, ಇಲ್ಲ. ಪಾಂಡವರ ಕುರಿತಾಗಿ ನೀ ಮಾಡಿದ ಜಲದ ನುಡಿಗಳನ್ನ ಒಮ್ಮೆ ನೆಲಕ್ಕು ಹಾಕಿದ್ರೆ ನೆಲಕ್ಕಾಗಿ ಅಲ್ಲ ಜಲಕ್ಕಾಗಿ ನನ್ನ ಹೋರಾಟ ಎಂಬುದಾಗಿ ಏನೇ ಆದರೂ ಪಾಂಡವರನ್ನ ಬಿಡಲಾರೆ ಎನ್ನುವ ಬಿಗು ಮಾತುಗಳನ್ನ ಆಡಿದವರು ತಾವು. ಅದೆಲ್ಲ ಮರೆತು ಹೋಯಿತೆ ಪ್ರಭು. ಅಲ್ಲ, ಎಲ್ಲರನ್ನ ಕಳೆದುಕೊಂಡು ದುಃಖ ತಪ್ತರಾಗಿ ಹೀಗೆ ಮಂದ ಗತಿಯಲ್ಲಿ ಸಾಗುತ್ತಾ ಇದ್ದುದನ್ನ ನೋಡಿದ್ರೆ ಈಗಲ್ಲ ಪ್ರಭು, ಈಗಲ್ಲ. ನಿಮ್ಮ ವೈಭವವನ್ನ ಸಂಜೆಯ ಕಣ್ಣಾರೆ ಕಂಡವ, ಕಣ್ಣಾರೆ ಕಂಡವ. ಆ ಇದ್ದ ಪರಿ ಹೇಗೆ ಬಿಡುವೆ ನಿಮ್ಮ ವೈಭವನ್ನ ಕಣ್ಣಾರೆ ಕಂಡವ ಈ ಸಂಜೆಯ ಸಿಂಹಾತನ ರೂಢನಾಗಿರುವಂತಹ ಹೊತ್ತಿನಲ್ಲಿ ಎಲ್ಲ ನೃಪತಿಗಳು ಬಂದವು ನಿಮ್ಮ ಕಾಲಿಗೆ. ಆ ವೈಭವ, ಆ ಚಂದವನ್ನ ನನ್ನ ಕಣ್ಣಿಂದಲೇ ನಾನು ಕಂಡವ. ನಿತ್ಯ ಮೇಲೆ ಹೊತ್ತ ಮುಕುಟದ ಗರಿಗಳು ನಿಮ್ಮ ಕಾಲಿಗೆ ಎರಗಿದಂತ ಹೊತ್ತಿನಲ್ಲಿ ಕಮಲದಲ್ಲೇ ಕುಳಿತಂತ ಪ್ರತ್ಯಕ್ಷ ಬ್ರಹ್ಮನಂತೆ ಗೋಚರಿಸಿದವರು ನೀವು. ಅರಮನೆಯಲ್ಲಿ ನಡೆಯುತ್ತಾ ಇರುವಂತ ಹೊತ್ತಿನಲ್ಲಿ ರಕ್ತ ಗಂಬಳಿಯ ಮೇಲೆ ನಡೆಯುವ ಆ ಕಾಲದಲ್ಲಿ ಎಲ್ಲಿಯಾದ್ರೂ ನಿಮ್ಮ ಕಾಲಿಗೆ ಏನಾದ್ರೂ ನೋವಾದಿತೋ ಎನ್ನುವುದಾಗಿ ಹೂವಿನ ಮಳೆಗರೆದು ಮತ್ತು ರಕ್ತ ವೈಡೂರಾಧ್ಯಗಳಿಂದೆಲ್ಲ ಚೆಲ್ಲಿದವರು ಛತ್ರ ಚಾಮರಾದಿಗಳನ್ನ ಬೀಸ್ತಾ ಇರುವ ಆ ವೈಭವ ನಿಮ್ಮನ್ನ ಓಲೈಸಿಕೊಂಡು ಬರುವವರು ಆಳು ಕಾಳುಗಳು ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನೇ ಅನುಸರಿಸ್ತಾ ಇರುವವರು ಬೆಂಬಲಿಸ್ತಾ ಇರುವವರು ಆ ವೈಭವ ಎಲ್ಲಿವರೆಗೆ ಇಂದ್ರನ ಸಭೆಯನ್ನು ಧಿಕ್ಕರಿಸುವ ವೈಭವನ್ನ ನನ್ನ ಕಣ್ಣಿಂದ ಕಂಡವ ಪ್ರಭು, ನನ್ನ ಕಣ್ಣಿಂದ ಕಂಡವ. ಆದ್ರೆ ಆದ್ರೆ ಇವತ್ತು ಇವತ್ತು ನಿಮ್ಮ ಪಾದವನ್ನು ನೋಡ್ತಾ ಇದ್ದೇನೆ ಪ್ರಭು. ಇಲುಬುಗಳು ನಾಟಿದೆಯೋ, ರಕ್ತವೆಲ್ಲ ಪಾದಕ್ಕೆ ಅಂಟಿದೆಯೋ, ಆ ರೀತಿಯಾಗಿ ರಕ್ತ ದೋಕುಳಿಯಲ್ಲಿ ತುಳಿಯುತ್ತಾ 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 ನಿಧಾನ ಸಾಗುತ್ತಾ ಇದ್ದೀರಿ ಪ್ರಭು. ಪ್ರಭು, ತಂದೆಯವರಿಗೆ ವರ್ತಮಾನ ಒಪ್ಪಿಸ್ತಾ ಇರುವುದು ನಿಮಗೂ ತಿಳಿದಿರುವ ವಿಚಾರ. ಆ ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೇನೆ, ಯುದ್ಧದಲ್ಲಿ ಏನಾದರೂ ಬದಲಾವಣೆ ತಾವು ತಂದುಕೊಂಡಿರೋ ಗೊತ್ತಿಲ್ಲ, ಏನೇ ಆದ್ರೂ ನನ್ನಲ್ಲಿ ವಿಷಯವನ್ನು ಅರಿಯಬೇಕು ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಆದಡಲಿ ಸಂಜಯಲಿ ನೀ
ಕರಕಲಾದ ಬಳಿಕ ಅದರಡಿಯಲ್ಲಿ ವಾಸ ಮಾಡುವ ನನ್ನ ಬದುಕು ಎಂತು ಯೋಚಿಸು ಸಂಜಯ. ನನ್ನ ಈ ಮುಖದಲ್ಲಿ ಯಾವತ್ತೂ ಉತ್ಸಾಹವನ್ನ ಹುಮ್ಮನಸ್ಸನ್ನ ಅಲ್ಲ ಅಹಂಕಾರವನ್ನ ಕಂಡವಲ್ವೇ ನೀನು? ತರುಣಿ ಬಾ ತೊಡೆಯೇಳು ಎಂಬುದಾಗಿ ಕೂಗುದ ಸ್ವರ ಇಲ್ಲ. ತೊಡೆ ತಟ್ಟಿದ ಕೈಗಳಿಗೆ ಫಲ ಇಲ್ಲ. ದ್ಯೂತಕ್ಕೆ ಕಣ್ಣು ಸನ್ನೆ ಮಾಡಿದ ಕಣ್ಣು ಮಸುಕಾಗುತ್ತಿದೆ. ಈಗ
ಕಾರಣ ಏನು? ವಿಧಿ ಬರೆದ ಆದಿ ಅಕ್ಷರ ಯಾರ ಯಾರ ಹಣೆಯಲ್ಲಿ ವಿಧಿ ಹೇಗೆ ಬರೆಯುತ್ತಾನೋ ಹಾಗೆಯೇ ಸಾಗಬೇಕು ತಾಯಿ. ಪುರುಷ ಪ್ರಯತ್ನವೇ ಪ್ರಧಾನ ಎಂಬುದಾಗಿ ಸಾಗಿ ಬಂದವ ನಾನು. ಬಹುಶಃ ಕೌರವನ ಇತಿಹಾಸದ ಕೊನೆಯ ಅಂಚಿನಲ್ಲಿ ನಿಂತು ನಾನಾಡುವ ಮಾತು ಈಗ ವಿಧಿ ಎಂಬುದಾಗಿ. ಮತ್ತೊಬ್ಬರ ವಿಧಿಯನ್ನು ಬದಲಾಯಿಸುವುದಕ್ಕೆ ಬೇಕಾಗಿ ಹೋರಾಟಕ್ಕೆ ನಿಂತೆ. ಬಂಡವರಿಗೆ ನಾನೇ ವಿಧಿ ಎಂಬುದಾಗಿ ಭುಜ ತಟ್ಟಿದೆ. ಆ ತಟ್ಟಿದ ಭುಜದ ಜಯ ಸಿರಿ ಎಂದು ಜಾರಿ ಹೋದ್ಲು ಸಂಜಯ. ಬಹುಶಃ ಜಯಸ್ಥಿರಿಗೆ ಸುಯೋಧನನ ಭುಜ ಏರುವ ಯೋಗವಿಲ್ಲವೋ, ಅಥವಾ ಸುಯೋಧನನಿಗೆ ಅವನನ್ನ ವಾಮಭಾಗದಲ್ಲಿ ಕುಳ್ಳರಿಸುವಂತ ಭಾಗ್ಯ ಇಲ್ಲವೋ ಗೊತ್ತಿಲ್ಲ ಸಂಜಯ. ಎಲ್ಲ ಜನ್ಮ ಜನ್ಮಾಂತರದ ಫಲ ನಾನಿಂದು ಕಾಣ್ತಾ ಇದ್ದೇನೆ ಸಂಜಯ. ಇದು ವಿಧಿ ಹೊರತು ಮತ್ತೇನಲ್ಲ ಪ್ರಭು. ಓ ಪ್ರಭು, ಓ ಪುರುಷ ಪ್ರಯತ್ನವೇ ಹೆಚ್ಚು, ವಿಧಿಯನ್ನ ಮೆಟ್ಟು ನಿಂತವ ನಾನು ಎನ್ನುವುದಾಗಿ ಅಟ್ಟಹಾಸದಿಂದ ಬೀಗುತ್ತಾ ಇದ್ದವರು ನೀವು. ಇವತ್ತು ಎಲ್ಲವದಕ್ಕೂ ಎಲ್ಲರ ಬದುಕಿನಲ್ಲೂ ವಿಧಿ ಒಬ್ಬ ಇದ್ದಾನೆ ಇದ್ದಾನೆ ಅಂತ ಆಡ್ತೀರಿ ಅಂತಾದ್ರೆ, ಈ ಪಾಂಡವರ ಕುರಿತಾಗಿ ಅಲ್ಲ ಹೋರಾಟದ ಕುರಿತಾಗಿ ನಿಮ್ಮ ನಿಲುವೇನಾದರೂ ಬದಲಾವಣೆ ಆಯ್ತ ಪ್ರಭು? ಸಂಜಯ, ಹಾಗಿರೋದಕ್ಕೆ ಸಾಧ್ಯ ಉಂಟ ಹೇಳು? ಅದು ಸತ್ಯ ಎಂಬುದಾಗಿ ಒಪ್ಪಿಕೊಂಡ ಮಾತ್ರಕ್ಕೆ ಅದಕ್ಕೆ ಶರಣಾಗುವನೇ ನಾನು. ಮತ್ತೆ ಅಲ್ವೇ ಅಲ್ಲ ಮತ್ತೆ ಮಣಿದು ಬದುಕುವವನಲ್ಲ, ರಿಪುಗಳ ಕರೆಸಿ ಕೊಡುವವನಲ್ಲ ರಾಜ್ಯವ, ಕೈದಳಿಯ ವೈದಾಡುವೆನು, ಇದಕ್ಕೆ ಅಳುಕೆ ದಿಟ ಎಂದು ಹೇಳಿ ದೂರವೀಳ್ಯ ಕೊಟ್ಟವ ನಾನು. ಆ ಮಾತಿನಲ್ಲಿ ಯಾವ ಕಾಲಕ್ಕೂ ಬದಲಾವಣೆ ಇಲ್ಲ. ನೆಲಕ್ಕಾಗಿ ಅಲ್ಲ ಛಲಕ್ಕೆ ಬೇಕಾಗಿ ಸುಯೋಧನ, ಇದು ನನ್ನ ಧ್ಯೇಯ, ಇದೇ ನನ್ನ ಧೋರಣೆ, ಇದೇ ನನ್ನ ಬದುಕಿನ ಹೆದ್ದಾರಿ. ಅದರಲ್ಲಿ ಬದಲಾವಣೆ ಇಲ್ಲವೇ ಇಲ್ಲ. ಪಾಂಡವರ ತಲೆ ಕಡಿತೇನೆ, ಪಾಂಡವರ ತಲೆ ಕಡಿತೇನೆ. ಏನು ಏನು ಸಂದರ್ಭದಲ್ಲೂ ಏಕಾಂಗಿ ಇರುವಾಗಲೂ ಕೂಡ ಅಟ್ಟಹಾಸದಿ ಪಾಂಡವರ ಮೇಲೆ ಆ ರೀತಿ ಕೋಪಗೊಂಡ್ರೆ ಕೊಡ್ತೀರಿ ಅಂತಾದ್ರೆ, ಪಾಂಡವರಲ್ಲಿ ಶತಗಜ ತ್ರಾಣಿಯಾಗಿರುವಂತಹ ಭೀಮಾರ್ಜುನರೇ ಇಲ್ಲಿ ಅವರು ಬಿಟ್ಟೇನು
ಅವನ ಉರ ಬಗೆಯುತ್ತೇನೆ. ನನ್ನ ತಮ್ಮನು ಆ ಕರುಣೆಯ ಮಾಲೆಯಾಗಿದ್ದನಲ್ಲ, ಅವನ ಕರುಣ ಉಗಿಯುತ್ತೇನೆ ನಾನು. ಅವರನ್ನು ಯಮಪುರಿಗಟ್ಟುತ್ತೇನೆ. ಹತ್ತರೊಟ್ಟಿಗೆ ಹನ್ನೊಂದು, ಅವ್ರು ಯಾರು ಲೆಕ್ಕಲ್ಲ. ನಿಷ್ಪಂಡವ ಪತ್ರಿ, ಇದು ಸತ್ಯ ಸತ್ಯ ಸತ್ಯ. ಏನು ಯಾವತ್ತೂ ನೀವು ಆಡ್ತಾ ಇದ್ದ ಮಾತು ನಿಷ್ಪಾಂಡವ ಪೃಥ್ವಿಯಾಗಿಸ್ತೇನೆ ಎನ್ನುವುದಾಗಿ, ಆ ಛಲದ ನುಡಿಗಳು ಇವತ್ತು ಕೇಳಿದಾಗ ನನ್ನ ಮನಸ್ಸಿಗೆ ಸಮಾಧಾನ ಆದದ್ದು ಹೌದು ಪ್ರಭು. ಆದರೊಂದು ಪ್ರಭು, ರಾಸ ಅನುಗ್ರಹದಿಂದ ದಿವ್ಯಾಸ್ತ ಅನುಗ್ರಹ ಆದದ್ದು ನನಗೆ. ಅದರಿಂದಲೇ ಕುರುಕ್ಷೇತ್ರ ರಣಗಾರಿಯಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳನ್ನ ತಂದೆ ಧೃತರಾಷ್ಟ್ರ ಭೂಪತಿ ಒಪ್ಪಿಸ್ತಾ ಇದ್ದದ್ದು. ಅವರೇ ನನ್ನನ್ನು ಇಲ್ಲಿ ಕಳುಹಿಕೊಟ್ಟದ್ದು. ಸಂಜಯ, ನನ್ನ ಮಗ ಎಲ್ಲಿದ್ದಾನೆ, ವರ್ತಮಾನ ಏನು ಎನ್ನುವುದಾಗಿ ಈ ಕುರಿತಾಗಿ ಹೋದಂತ ಹೊತ್ತಿನಲ್ಲಿ ಭೂಪತಿಗಳು ನನ್ನನ್ನು ಕೇಳಿದ್ರೆ ತಂದೆಗೆ ಏನ್ ತಂದೆ ಗದ್ದೆ ಧೈರ್ಯವನ್ನು ಕೇಳು. ಇಂದು ಜನನಿಗೆ ತಿಳುಹು, ಇಂದು ಜನನಿಗೆ ತಿಳುಹು. ಕಾಣುವ ಕಣ್ಣು ಕುರುಡಾಗಿರಬಹುದು, ಅವನ ಅಂತರಂಗದ ಕಣ್ಣು ಕುರುಡಾಗ್ಲಿಲ್ವೋ? ಹೌದಲ್ಲ ಪ್ರಭು. ಈ ಕೌರವನಿಗಾಗಿ ಎಷ್ಟೆಲ್ಲ ಮೌನ ವಹಿಸಿದ್ದಾನೆ ಅವ. ನನಗಾಗಿ ಅವನ ಭಾವನೆಗಳನ್ನ ಹತ್ತಿಕ್ಕಿಕೊಂಡವವ ಅಂತ ನನ್ನ ತಂದೆಗೆ ಹೇಳು. ತಾರತಮ್ಯದಿ ಪೇಳು, ನಿಮ್ಮ ಮಗ ಸುಯೋಧನ ಪಾಂಡವರ ತಲೆಯನ್ನ ಅರಸುತ್ತಿದ್ದಾನೆ. ಪಾಂಡವರ ತಲೆಯನ್ನ ಹೊತ್ತು ಅರಮನೆಗೆ ತರುತ್ತಾನೆ ಅಂತ ಹೇಗಾದ್ರೂ ಮಾಡಿ ಅಂದ ದ್ರಪದಿಯಾಗಿರುವಂತಹ ಧೃತರಾಷ್ಟ್ರ ಭೂಪತಿಗೆ ಸಮಾಧಾನ ಹೇಳ್ತೇನೆ ನಾನು. ಇಂದಲ್ಲ ನಾಳೆಯಾದರೂ ನಿನ್ನ ಮಗ ಜಯಶ್ರೀಯನ್ನ ಎಳೆದು ತರ್ತಾನೆ, ಆ ಭರವಸೆ ಮಾತಾಡಿದ್ದಾನೆ ಎನ್ನುವುದಾಗಿ. ಆದ್ರೆ ನಿನ್ನ ತಾಯಿ ತಾಯಿ ಮಾತೆಗೆ ಏನಂತ ಹೇಳುವುದು ಪ್ರಭು? ಏನಂತ ಹೇಳಿ ಅಮ್ಮ? ಹೊತ್ತವಳು ಎತ್ತವಳು ನನ್ನಮ್ಮ. ಹೇಳು ಅವಳಿಗೆ, ನಿಮ್ಮ ಮಗ ಬರ್ತಾನೆ, ಸಮಾಧಾನ ಮಾಡ್ಕೊಳ್ಳಿ, ನಾಳೆ ದಿವಸ ಬಂದು ನೋಡ್ತೇನೆ ಅಂತ ಹೇಳು. ಯಾಕೆಂದ್ರೆ ಸತ್ಯವನ್ನ ಹೇಳುವಂತಿಲ್ಲ ಸಂಜಯ. ಕೌರವ ಹುಟ್ಟಿದ್ದೇ ಹೊಟ್ಟೆ ಕಿಚ್ಚಿನಿಂದ. ನನ್ನಮ್ಮ ನಮ್ಮ ಪಿಂಡಕ್ಕೆ ತುಂಬಿದ್ದು ಮಾತ್ರವನ್ನು ರಕ್ತ ಸಿಕ್ತವಾಗಿ ಹೊರಬಂದ ಪಿಂಡಗಳು ನಾವು. ಹುಟ್ಟುತ್ತಲೇ ಮಾತ್ರದ ಅಗ್ನಿಯಲ್ಲಿ ಪ್ರಜ್ವಲಿಸಿದ ಪಿಂಡಗಳು ನಾವು. ಅಂತ ಮಾತ್ರದ ಪಿಂಡವನ್ನ ಈ ಭೂಮಿ ಕೊಟ್ಟ ತಾಯಿಯಲ್ಲಿ ಸುಳ್ಳು ಸುಳ್ಳು ಹೇಳು. ನಾಳೆ ಬರ್ತೇನೆ ಅಂತ ಹೇಳು ಪ್ರಭು. ತಂದೆ ತಾಯಿಯಲ್ಲಿ ಏನೋ ಹೇಳಬಹುದು, ಆದರೆ ಹುಟ್ಟಿದ ಮನೆಯಿಂದ ಗಂಡನ ಮನೆಯನ್ನೇ ಬೆಳಗಬೇಕು ಎನ್ನುವ ಉದ್ದೇಶ ಹೊತ್ತು ಬಂದು ನಿಮ್ಮ ಕೈ ಹಿಡಿದು ನಿಮ್ಮನ್ನೇ ಅನುಸರಿಸ್ತಾ ಸಾಗುತ್ತಾ ಇರುವಂತ ನಿಮ್ಮ ಮಡದಿ ಭಾನುಮತಿ ಇದ್ದಾಳಲ್ಲ, ಸಂಜಯ ನನ್ನ ಗಂಡ ಎಲ್ಲಿದ್ದಾನೆ ಹೇಗಿದ್ದಾರೆ ಅಂತ ಕೇಳಿದ್ರೆ ಹೇಗೆ ಉತ್ತರಿಸುವುದು? ಏನಾದರೂ ಅರಮನೆಯ ಜನಕ್ಕೆಲ್ಲ ಬರುಹು ಭಾಷೆಯನು.
ಭಾನುಮತಿ ನನ್ನ ಮಾತಿಗೆ ಯಾವತ್ತೂ ವಿರೋಧ ಆಡಿದವಳಲ್ಲ ಅವಳ. ಹೌದು, ನಾನು ಅವಳಿಗೆ ಸರ್ವಸ್ವ ಅಂತ ನನ್ನ ಭಾಗ್ಯಲಕ್ಷ್ಮಿಯಲ್ಲಿ ಹೇಳುವ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ನಿನ್ನ ಗಂಡ ಬರುತ್ತಾನೆ. ತುಂಬು ತಿಲಕವನ್ನಿಟ್ಟು ಹೂ ಮುಡಿದು ಕೈಯಲ್ಲಿ ಮಂಗಳಾರತಿಯನ್ನ ಹಿಡಿದು ಸ್ವಾಗತಿಸುವುದಕ್ಕೆ ಸಿದ್ಧವಾಗುವಂತ ಸುಳ್ಳು ಆಗಲಿ. ಸಮಸ್ತ ಪ್ರಜಾವರ್ಗದವರಿದ್ದಾರೆ ಅರಮನೆಯಲ್ಲಿ. ಅಡಿದುಳಿದ ಎಲ್ಲ ನನ್ನವರೆಗೂ ಸುಯೋಧನ ಬಂದೇ ಬರುತ್ತಾನೆ ಎಂಬುದಾಗಿ ಉಸಿರುವುದಷ್ಟೇ ಅಲ್ಲ, ಅವರಿಗೆ ನೀನು ಭಾಷೆ ಕೊಡು, ಎಲ್ಲ ನಾಳೆ. ಪ್ರಭು ಪ್ರಭು, ನಿಮ್ಮನ್ನ ಕಾಣಬೇಕು ಎನ್ನುವ ತವಕದಲ್ಲಿಯೇ ಈ ಕಡೆಗೆ ಬಂದವ. ಅಲ್ಲಿ ಎಲ್ಲ ವರ್ತಮಾನವನ್ನ ನಾನು ಹೇಳಬಹುದು, ಅಥವಾ ಇಲ್ಲಿಯ ಪರಿಸ್ಥಿತಿಯನ್ನ ಎಲ್ಲ ಮುಚ್ಚಿಟ್ಟು ಬಾಚೆ ಕೊಟ್ಟು ನಾಳೆ ಬರ್ತಾರೆ ಎನ್ನುವ ಭರವಸೆಯ ಮಾತನ್ನ ಆಡಬಹುದು. ಅವರಿಗೆ ಆ ರೀತಿ ಭರವಸೆ ಬರಬಹುದು, ನನಗೆ ಬರುವುದಕ್ಕೂ ಸಾಧ್ಯ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಹಿಂದಲ್ಲ ಸಂಜಯ, ನಾಳೆ 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 ಆಡ್ತಾ ಇದ್ದೀರಿ ಅಂತಾದ್ರೆ ನಾಳೆ ಬರಬೇಕು ಅಂದ್ರೆ ಇವತ್ತೊಂದನ್ನ ಉತ್ತರಿಸಬೇಕೇ. ಅದರ ಬಗೆಯಂತೂ ಸಮೀಪದಲ್ಲುಂಟು. ದ್ವೈಪಾಯನ, ಆ ದ್ವೈಪಾಯನ ಸರೋವರದಲ್ಲಿ ನನ್ನ ವಿರೋಧಿಗಳ ಅಂತ ಪಾಂಡವರೇನಾಗಿ ಇವತ್ತೊಂದು ದಿನ ಹುದುಗಿರುತ್ತೇನೆ. ನಾಳೆಯ ಸೂರ್ಯೋದಯಕ್ಕೆ ಸರಿಯಾಗಿ ಮತ್ತೆ ಬಂದು ಕಾಣುತ್ತೇನೆ. ಬಲವಿದ್ದರು ನೀನು ಪಡವಿ ಪಾಲಕ ಅಂತ ಹೇಳಿದಾಗ
ನನ್ನ ಆನೆ ಬಲವನ್ನು ಬಡಿದೆಬ್ಬಿಸುವ ನೀನು ಸಂಗಯ್ಯ ನೀನು. ನಾನಲ್ಲೋ ಭಾಗ್ಯದಾಯಕ, ನನಗೆ ಭಾಗ್ಯ ಕೊಟ್ಟವರು ನೀವು, ನನ್ನನ್ನು ದೊರೆ ಎಂಬುದಾಗಿ ಒಪ್ಪಿಕೊಂಡವರು ನೀವು. ಹಾಗಾಗಿ ನಿಮಗೆ ವಿರೋಧಿಗಳು ಬರ್ತಾರೆ. ಮೈಚಾಚಿದನು ಏನೆಂದೇ ದುರ್ಗತಿಯಾಗ